ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೈನ್ಟೀನ್ ಹಂಡ್ರೆಡ್ ಫೋರ್ಟಿ ನೈನ್ ಡಿಸ್ಕಸ್ ಮಾಡ್ತಾ ಇದೀವಿ ನಾವು ಈ ಕ್ಲಾಸ್ ನಲ್ಲಿ ಈ ಕನ್ಸ್ಟಿಟ್ಯೂಷನ್ ನ ಹಿಸ್ಟರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಡಿಸ್ಕಸ್ ಮಾಡಲಾರದೆ ನೇರವಾಗಿ ಕನ್ಸ್ಟಿಟ್ಯೂಷನ್ ಕನ್ಸ್ಟಿಟ್ಯೂಷನ್ ನ ಒಳಗಡೆ ಏನೇನಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಕನ್ಸ್ಟಿಟ್ಯೂಷನ್ನಲ್ಲಿ ಮುಖ್ಯವಾಗಿ ಪಾರ್ಟ್ ಒನ್ ಇಂದ ಪಾರ್ಟ್ ಟ್ವೆಂಟಿ ಟು ನ ಟೋಟಲ್ ಟ್ವೆಂಟಿ ಸಿಕ್ಸ್ ಪಾರ್ಟ್ಸ್ ಗಳಿವೆ ಈ ಪ್ರತಿಯೊಂದು ಪಾರ್ಟ್ ಕೂಡ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ನ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಈ ಪ್ರತಿಯೊಂದು ಪಾರ್ಟ್ ನಲ್ಲಿ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಗಳಿವೆ ಆರ್ಟಿಕಲ್ ಒನ್ ಇಂದ ಆರ್ಟಿಕಲ್ ತ್ರೀ ಹಂಡ್ರೆಡ್ ನೈಂಟಿ ಫೈವ್ ನ ಆರ್ಟಿಕಲ್ಸ್ ಗಳಿವೆ ಇವುಗಳ ಮಧ್ಯೆ ಅನೇಕ ಅಮೆಂಡ್ಮೆಂಟ್ ಆದಂತಹ ಆರ್ಟಿಕಲ್ಸ್ ಗಳು ಕೂಡ ಇವೆ ಪಾರ್ಟ್ಸ್ ಆರ್ಟಿಕಲ್ಸ್ ಗಳಾದ ಮೇಲೆ ಕನ್ಸ್ಟಿಟ್ಯೂಷನ್ ಅಲ್ಲಿ ಟ್ವೆಲ್ ಶೆಡ್ಯೂಲ್ಸ್ ಗಳು ಬರ್ತವೆ ಈ ಗಳು ಒಂದೊಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ ಆದಂತಹ ಇನ್ಫಾರ್ಮೇಶನ್ಸ್ ಹೊಂದಿವೆ ನಾವು ಮೊದಲಿಗೆ ಕನ್ಸ್ಟಿಟ್ಯೂಷನ್ ಯಾವ ಪಾರ್ಟ್ಸ್ ಗಳಿವೆ ಮತ್ತು ಯಾವ ಶೆಡ್ಯೂಲ್ ಯಾವ ಒಂದು ಸಬ್ಜೆಕ್ಟ್ ನ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಅನ್ನೋದನ್ನ ಆ ಸ್ಟ್ರಕ್ಚರ್ ಅನ್ನ ಬೇಸಿಕ್ ಒಂದು ಸ್ಟ್ರಕ್ಚರ್ ಅನ್ನ ನಾವು ನೋಡೋಣ ಮೊದಲನೇದಾಗಿ ಪಾರ್ಟ್ ಒನ್ ದಿ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಂದ್ರೆ ಇಂಡಿಯಾದ ಭೂಪ್ರದೇಶದ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಪಾರ್ಟ್ ಟು ಸಿಟಿಜನ್ಶಿಪ್ ದೇಶದಲ್ಲಿರುವ ದೇಶದ ನಾಗರಿಕರ ನಾಗರಿಕತೆ ಬಗ್ಗೆ ನಾಗರಿಕತ್ವದ ಬಗ್ಗೆ ಮಾತಾಡುತ್ತೆ ಡಿಸ್ಕಸ್ ಮಾಡುತ್ತೆ ಪಾರ್ಟ್ ತ್ರೀ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಪಾರ್ಟ್ ಫೋರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾತಾಡುತ್ತೆ ನೆಕ್ಸ್ಟ್ ಪಾರ್ಟ್ ಫೋರ್ ಎ ಇದು ಅಮೆಂಡ್ಮೆಂಟ್ ಆದಂತಹ ಪಾರ್ಟು ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಡಿಸ್ಕಸ್ ಮಾಡಲಾಗಿದೆ ನೆಕ್ಸ್ಟ್ ಪಾರ್ಟ್ ಫೈವ್ ದಿ ಯೂನಿಯನ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸೆಂಟ್ರಲ್ ಲೆವೆಲ್ನಲ್ಲಿ ಯೂನಿಯನ್ ಲೆವೆಲ್ ನಲ್ಲಿ ಇರುವಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡುತ್ತೆ ಪಾರ್ಟ್ ಸಿಕ್ಸ್ ದಿ ಸ್ಟೇಟ್ಸ್ ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ ನೆಕ್ಸ್ಟ್ ಪಾರ್ಟ್ ಸೆವೆನ್ ದಿ ಸ್ಟೇಟ್ಸ್ ಇನ್ ದ ಪಾರ್ಟ್ ಬಿ ಆಫ್ ದ ಫಸ್ಟ್ ಶೆಡ್ಯೂಲ್ ಅಂತ ಹೇಳಿದೆ ಇದು ಆಧಾರ್ ಇದು ರೀ ಪಿ ಎಲ್ ಮಾಡಲಾಗಿದೆ ಈ ಪಾರ್ಟ್ ಅನ್ನ ರೀ ಪಿ ಎಲ್ ಅಂದ್ರೆ ತೆಗೆದುಹಾಕಲಾಗಿದೆ ನೆಕ್ಸ್ಟ್ ಪಾರ್ಟ್ ಎ ದಿ ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ ನೆಕ್ಸ್ಟ್ ಪಾರ್ಟ್ ನೈನ್ ದಿ ಪಂಚಾಯತ್ಸ್ ಅಂದ್ರೆ ಗ್ರಾಮ ಪಂಚಾಯಿತಿಗಳು ತಾಲೂಕಾ ಪಂಚಾಯತ್ ಗಳು ಡಿಸ್ಟಿಕ್ ಬಗ್ಗೆ ಮಾತನಾಡುತ್ತೆ ಪಾರ್ಟ್ ನೈನ್ ಎ ಇದು ಅಮೆಂಡ್ಮೆಂಟ್ ಆದಂತಹ ಒಂದು ಪಾರ್ಟ್ ಇದು ದಿ ಮುನ್ಸಿಪಾಲಿಟೀಸ್ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕೌನ್ಸಿಲ್ ಇತ್ಯಾದಿಗಳ ಎಕ್ಸೆಟ್ರಾಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ ನೆಕ್ಸ್ಟ್ ಪಾರ್ಟ್ ನೈನ್ ಬಿ ಇದು ಕೂಡ ಅಮೆಂಡ್ಮೆಂಟ್ ಆದಂತಹ ಪಾರ್ಟ್ ಇಲ್ಲಿ ನಾವು ದಿ ಕೋ ಆಪರೇಟಿವ್ ಸೊಸೈಟೀಸ್ ಅಂದ್ರೆ ಸಹಕಾರಿ ಸಂಘಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ ನೆಕ್ಸ್ಟ್ ಪಾರ್ಟ್ ಟೆನ್ ದಿ ಶೆಡ್ಯೂಲ್ ಅಂಡ್ ಟ್ರೈಬಲ್ ಏರಿಯಾಸ್ ಇಲ್ಲಿ ಕೆಲವೊಂದು ಏರಿಯಾಸ್ ಗಳ ಬಗ್ಗೆ ಡಿಸ್ಕಸ್ ನಾವು ಮಾಡ್ತೇವೆ ನೆಕ್ಸ್ಟ್ ಪಾರ್ಟ್ ಎಲೆವೆನ್ ರಿಲೇಷನ್ಸ್ ಬಿಟ್ವೀನ್ ದಿ ಯೂನಿಯನ್ ಅಂಡ್ ದ ಸ್ಟೇಟ್ಸ್ ಅಂದ್ರೆ ಸ್ಟೇಟ್ಸ್ ಗಳ ಮಧ್ಯೆ ಮತ್ತು ಯೂನಿಯನ್ ಲೆವೆಲ್ ನಲ್ಲಿ ಇರುವಂತಹ ಒಂದು ಗವರ್ನಮೆಂಟ್ ನ ಮಧ್ಯೆ ಯಾವ ರೀತಿ ರಿಲೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಅದು ಡಿಸ್ಕಸ್ ಮಾಡುತ್ತೆ ಪಾರ್ಟ್ ಟ್ವೆಲ್ವ್ ಇ ಪಾರ್ಟ್ ಫೈನಾನ್ಸ್ ಪ್ರಾಪರ್ಟಿ ಕಾಂಟ್ರಾಕ್ಟ್ಸ್ ಅಂಡ್ ಶೂಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ ನೆಕ್ಸ್ಟ್ ಪಾರ್ಟ್ ಥರ್ಟೀನ್ ಇ ಪಾರ್ಟ್ ಟ್ರೇಡ್ ಕಾಮರ್ಸ್ ಅಂಡ್ ಇಂಟರ್ ಕೋರ್ಸ್ ವಿಧಿನ್ ದ ಟೆರಿಟರಿ ಆಫ್ ಇಂಡಿಯಾ ಇಂಡಿಯಾದೊಳಗೆ ನಡೆಯುವಂತಹ ಟ್ರೇಡ್ ಕಾಮರ್ಸ್ ಮತ್ತು ಇಂಟರ್ ಕೋರ್ಸ್ ನ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ ನೆಕ್ಸ್ಟ್ ಪಾರ್ಟ್ ಥರ್ಟೀನ್ ಸಾರಿ ಪಾರ್ಟ್ ಥರ್ಟೀನ್ ಆಯಿತು ಪಾರ್ಟ್ ಫೋರ್ಟೀನ್ ಇಲ್ಲಿ ಆ ಯೂನಿಯನ್ ಮತ್ತು ಸ್ಟೇಟ್ಸ್ ಗಳಲ್ಲಿ ಪಬ್ಲಿಕ್ ಗೆ ಯಾವ ಯಾವ ಸರ್ವಿಸಸ್ ಗಳನ್ನ ಕೊಡಲಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ ಇಲ್ಲಿ ಅಪಾಯಿಂಟ್ಮೆಂಟ್ ಗಳು ಗೆ ಸಂಬಂಧಪಟ್ಟಂತ ಸರ್ವಿಸಸ್ ಗಳು ಎಲ್ಲ ಕೂಡ ಬರ್ತವೆ ನಾವು ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪಾರ್ಟ್ ಫೋರ್ಟೀನ್ ಎ ಇದು ಅಮೆಂಡ್ಮೆಂಟ್ ಆದಂತಹ ಪಾರ್ಟ್ ಇಲ್ಲಿ ನಾವು ಟ್ರಿಬ್ಯುನಲ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ ಉದಾಹರಣೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಗಿರಬಹುದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಗಿರಬಹುದು ಈ ತರ ಒಂದು ಟ್ರಿಬ್ಯುನಲ್ಸ್ ಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇವೆ ನೆಕ್ಸ್ಟ್ ಪಾರ್ಟ್ ಫಿಫ್ಟೀನ್ ಅಲ್ಲಿ ಎಲೆಕ್ಷನ್ಸ್ ಗಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಪಾರ್ಟ್ ಸಿಕ್ಸ್ಟೀನ್ ಅಲ್ಲಿ ಸ್ಪೆಷಿಯಲ್ ಪ್ರೊವಿಜನ್ಸ್ ಇನ್ ಸರ್ಟಿನ್ ಕ್ಲಾಸಸ್ ಗಳಿಗೆ ಇರುವಂತಹ ಸ್ಪೆಷಿಯಲ್ ಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಡಿಸ್ಕಸ್ ಮಾಡ್ತೇವೆ ಪಾರ್ಟ್ ಸೆವೆಂಟೀನ್ ಅಫಿಶಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಪಾರ್ಟ್ ಏಟೀನ್ ನಲ್ಲಿ ಎಮರ್ಜೆನ್ಸಿ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಪಾರ್ಟ್ ನೈನ್ಟೀನ್ ಮಿಸ್ಲೇನಿಯಸ್ ಒಂದು ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ಡಿಸ್ಕಸ್ ಗಳನ್ನ ಮಾಡ್ತೇವೆ ನೆಕ್ಸ್ಟ್ ಪಾರ್ಟ್ ಟ್ವೆಂಟಿಯಲ್ಲಿ ಕನ್ಸ್ಟಿಟ್ಯೂಷನ್ ಹೇಗೆ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಪಾರ್ಟ್ ಟ್ವೆಂಟಿ ಒನ್ ಅಲ್ಲಿ ಟೆಂಪರರಿ ಟ್ರಾನ್ಜೀಶ್ನಲ್ ಅಂಡ್ ಸ್ಪೀಷಿಯಲ್ ಪ್ರೊವಿಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಅನ್ನ ಮಾಡ್ತೇವೆ ಪಾರ್ಟ್ ಟ್ವೆಂಟಿ ಟೂ ನಲ್ಲಿ ಹಿಂದಿ ಈ ಒಂದು ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತ ಒಂದು ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಥಾರಿಟಿ ಟೆಕ್ಸ್ಟ್ ಯಾವ ರೀತಿಯಾಗಿ ಹಿಂದಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಲಾಗಿದೆ ನಾವು ಇಲ್ಲಿ ಈ ಪಾರ್ಟ್ಗಳಲ್ಲಿ ಬರುವಂತಹ ಎಲ್ಲ ಆರ್ಟಿಕಲ್ಸ್ ಗಳನ್ನ ನೆಕ್ಸ್ಟ್ ಆಗಿ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ ಈ ಅಲ್ಲಿ ಬರುವಂತಹ ಫಸ್ಟ್ ಶೆಡ್ಯೂಲ್ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಗಳ ನಿಯಮಗಳನ್ನ ಒಳಗೊಂಡಿದೆ ಅವುಗಳ ಟೆರಿಟೋರಿಯಲ್ ಒಳಗೊಂಡಿದೆ ನೆಕ್ಸ್ಟ್ ಸೆಕೆಂಡ್ ಶೆಡ್ಯೂಲ್ ಗೌರ್ನಮೆಂಟ್ ಸರ್ವಿಸಸ್ ನಲ್ಲಿರುವಂತಹ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಿಡ್ಕೊಂಡು ಕಂಟ್ರೋಲರ್ ಆಫ್ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಸಿಇ ಜಿ ವರೆಗೆ ಯಾವ ರೀತಿಯಾಗಿ ಅವರಿಗೆ ಅಲೋವೆನ್ಸಸ್ ಗಳನ್ನ ಪ್ರಿವಿಲೇಜಸ್ ಗಳನ್ನ ಎಮೋಲ್ಮೆಂಟ್ಸ್ ಅಂದರೆ ಶಾಲರಿ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಶನ್ ಇದೆ ಥರ್ಡ್ ಶೆಡ್ಯೂಲ್ ನಲ್ಲಿ ಯೂನಿಯನ್ ಮಿನಿಸ್ಟರ್ಸ್ ಗಳಿಂದ ಹಿಡಿದುಕೊಂಡು ಹೈಕೋರ್ಟ್ ಗಳವರೆಗೆ ಯಾವ ರೀತಿಯಾಗಿ ಅಪಾಯಿಂಟ್ಮೆಂಟ್ ಸಮಯದಲ್ಲಿ ಓತ್ ಮತ್ತು ಅಫರ್ಮೇಶನ್ಸ್ ಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ಫಾರ್ಮ್ಸ್ಗಳು ಏನಿರ್ತವೆ ಅವುಗಳನ್ನು ಒಳಗೊಂಡಿದೆ ಫೋರ್ತ್ ಶೆಡ್ಯೂಲ್ ರಾಜ್ಯಸಭೆಯಲ್ಲಿ ಸ್ಟೇಟ್ಸ್ ಮತ್ತು ಯೂನಿಯನ್ ಗವರ್ನಮೆಂಟ್ ಗಳ ಸೀಟ್ಸ್ ಗಳ ಒಂದು ಅಲೋಕೇಷನ್ ಸಂಬಂಧಪಟ್ಟಂತಹ ಪ್ರೊವಿಜನ್ಸ್ ಗಳನ್ನ ಈ ಫೋರ್ತ್ ಶೆಡ್ಯೂಲ್ ಒಳಗೊಂಡಿದೆ ನೆಕ್ಸ್ಟ್ ಫಿಫ್ತ್ ಶೆಡ್ಯೂಲ್ ಶೆಡ್ಯೂಲ್ ಏರಿಯಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಗಳ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಪ್ರೊವಿಜನ್ಸ್ ಗಳನ್ನ ಒಳಗೊಂಡಿದೆ ಸಿಕ್ಸ್ತ್ ಶೆಡ್ಯೂಲ್ ಅಸ್ಸಾಂ ಮೇಘಾಲಯ ತ್ರಿಪುರ ಅಂಡ್ ಮಿಜೋರಾಂ ಇಲ್ಲಿ ಬರುವಂಥ ಟ್ರೈಬಲ್ ಏರಿಯಾಸ್ಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿಯಾಗಿರಬೇಕು ಅನ್ನುವಂಥ ಪ್ರೊವಿಜನ್ಸ್ಗಳನ್ನು ಹೊಂದಿದೆ ನೆಕ್ಸ್ಟ್ ಸೆವೆಂತ್ ಶೆಡ್ಯೂಲ್ ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಕಾನ್ಕರೆಂಟ್ ಲಿಸ್ಟ್ಗಳನ್ನು ಇದು ಒಳಗೊಂಡಿದೆ ಏಟ್ತ್ ಶೆಡ್ಯೂಲ್ ಇದು ಲಾಂಗ್ವೇಜ್ಗಳ ಬಗ್ಗೆ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಟು ಆಫಿಷಿಯಲ್ ಲಾಂಗ್ವೇಜ್ಗಳ ಬಗ್ಗೆ ಪ್ರೊವಿಜನ್ಸ್ಗಳನ್ನು ಹೊಂದಿದೆ ನೈನ್ತ್ ಶೆಡ್ಯೂಲ್ ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗಳ ಆಕ್ಟ್ಸ್ ಮತ್ತು ರೆಗ್ಯುಲೇಷನ್ಸ್ ಇದು ಡೀಲ್ ಮಾಡುತ್ತೆ ನೆಕ್ಸ್ಟ್ ಟೆಂತ್ ಶೆಡ್ಯೂಲ್ ಸ್ಟೇಟ್ ಲೆಜಿಸ್ಲೇಚರ್ ಮತ್ತು ಪಾರ್ಲಿಮೆಂಟ್ ಗಳಲ್ಲಿ ಮೆಂಬರ್ಸ್ ಗಳ ಡಿಸ್ಕ್ವಾಲಿಫಿಕೇಶನ್ಸ್ ನ ಬಗ್ಗೆ ಇರುವಂತಹ ಪ್ರೊವಿಜನ್ಸ್ ಇದು ಒಳಗೊಂಡಿದೆ ನೆಕ್ಸ್ಟ್ ಎಲೆವೆಂತ್ ಶೆಡ್ಯೂಲ್ ಪಂಚಾಯತ ಮತ್ತು ಪಂಚಾಯತ್ ಮೆಂಬರ್ಸ್ ಗಳ ಪವರ್ಸ್ ಅಥಾರಿಟಿಗಳೇನು ರೆಸ್ಪಾನ್ಸಿಬಿಲಿಟೀಸ್ ಗಳು ಏನು ಎನ್ನುವಂತಹ ಒಂದು ಪ್ರೊವಿಷನ್ಸ್ ಗಳನ್ನ ಒಳಗೊಂಡಿದೆ ನೆಕ್ಸ್ಟ್ ಟ್ವೆಲ್ತ್ ಶೆಡ್ಯೂಲ್ ಇದು ಮುನ್ಸಿಪಾಲಿಟೀಸ್ ಮತ್ತು ಆ ಮೆಂಬರ್ಸ್ ಪವರ್ಸ್ ಅಥಾರಿಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಗಳ ಬಗ್ಗೆ ಪ್ರೊವಿಷನ್ಸ್ ಗಳನ್ನ ಹೊಂದಿದೆ ಸ್ನೇಹಿತರೆ ಇದು ನಮ್ಮ ಭಾರತ ಸಂವಿಧಾನದ ಒಂದು ಆ ಸ್ಟ್ರಕ್ಚರ್ ನಾವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇವುಗಳನ್ನು ಸ್ವಲ್ಪ ಡೀಪ್ ಆಗಿ ಒಂದೊಂದೇ ಆರ್ಟಿಕಲ್ಸ್ಗಳನ್ನ ಒಂದೊಂದೇ ಶೆಡ್ಯೂಲ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಎಲ್ಲರಿಗೂ ನಮಸ್ಕಾರ